ಕನ್ಸ್ ಕಾಣ್ತಾವಳೆ ಅಮ್ಮ ಕನ್ಸ್ ಕಾಣ್ತಾವಳೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಇವತ್ತಿನ ಈ ವ್ಲಾಗು ಡೈಲಿ ವ್ಲಾಗ್ ಆಗಿರುತ್ತೆ ಹಾಗೇನೆ ತುಂಬ ಜನ ಕೇಳ್ತಾ ಇದ್ರಿ ಅಪ್ಪುದು ಫುಡ್ ಕ್ಯಾಸ್ಟಿಂಗ್ ಮಾಡಿಸಾದ್ಮೇಲೆ ಫ್ರೇಮ್ ಯಾವ ರೀತಿ ಬಂದಿದೆ ತೋರಿಸೇ ಇಲ್ಲ ಅಂತ ಅದನ್ನು ಇವಾಗ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಪ್ಪುದು ಫುಡ್ ಕ್ಯಾಸ್ಟಿಂಗ್ ಬಂದಿದೆ ತೋರ್ಸಲ್ಲ ಗಾಯಲ್ ಹೇಳ್ ತೋರ್ಸು ತೋರ್ಸು ವಾವ್ ಎಲ್ಲಿದ್ದೀನಿ ನೀನು ವೇರ್ ಆರ್ ಯು ಎಲ್ಲಿದ್ದೀನಿ ತೋರ್ಸು ಎಲ್ಲಿಗೂ ತೋರ್ಸು ನೀನು ನೋಡಿ ಫುಡ್ ಕ್ಯಾಸ್ಟಿಂಗ್ದು ಫ್ರೇಮ್ ಬಂದಿದೆ ಆಲ್ರೆಡಿ ತುಂಬ ದಿನ ಆಗಿತ್ತು ಬಂದು ನಾನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ ಇವತ್ತು ಅಪ್ಪು ಕೈಲೇ ಅನ್ಬಾಕ್ಸಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರೋದು ಖುಷಿಯಾಗಿದೆ ಮಗನೆ ಎಲ್ಲಿದ್ದೆ ಮಗ ನೀನು ತೋರ್ಸು ಎಲ್ಲಿ ಅಲ್ಲಿದ್ಯ ಅಂತಿದ್ದು ಯಾರು ಕಾಲು ಚಿಡ್ಡೆ ಅಮ್ಮ ಇದು ಯಾರ್ದು ಅಮ್ಮ ಕಾಲು ಅಮ್ಮ ಮಡಿ ಮಾಡ್ದಂಗೆ ಕಾಲು ಯಾರ್ದು ತೋರ್ಸು ಕಾಲು ಯಾರ್ದು ಇದು ಯಾರ ಕಾಲು ಇದು ನಿನ್ನ ಏ ನಂದು ನಂದಿದು ಅವನಂತೆ ಕಾಲು ನಿಂದ ಈ ಕೈ ನಂದು ನಂದು ನಿಂದ ಯಾ ನಂದು ನಂದು ಕಾಣ್ತಾ ಇಲ್ವ ನೀನು ತಾಯಿಡ್ಕೋ ಫೋಟೋ ಹೊಡಿತೀನಿ ಹಿಂಗೆ ಇಟ್ಕೋಬೇಕು ಕಾಲು ನೋಯ್ತಲ್ಲ ಚೆನ್ನಾಗಿ ಮಡಿಕೋ ಹಿಂಗೆ ನಿನ್ನ ಕಾಲು ನಿಂಗೆ ನೋಯ್ತದಾ ನಾನು ಫ್ರೇಮ್ನ ಈ ಥರ ಮಾಡಿಸ್ಕೊಂಡಿದ್ದೀನಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೇಮ್ಸ್ಗಳಿದೆ ಅಂದರೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ನೋಡಿ ನೀವು ಅವ್ರ ಹತ್ರ ಡೀಟೇಲ್ಸ್ನ ಕೇಳಿ ಯಾವ ಥರ ಫ್ರೇಮ್ ಬೇಕು ಅಂತ ನೀವು ಮಾಡಿಸ್ಕೊಳ್ಳಿ ನಾನು ಈ ಫುಡ್ ಕ್ಯಾಸ್ಟಿಂಗ್ದು ಪ್ರಿಪೇರ್ ಮಾಡ್ಬೇಕಾದ್ರೆ ನಾನು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಯಾವ ರೀತಿ ಮಾಡಿಸ್ಕೊಳ್ಳೋದು ಯಾರು ಮಾಡಿದ್ದು ಇದನ್ನೆಲ್ಲ ಅಂತ ಇವಾಗಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತೆಲ್ಲ ಅರೌಂಡ್ 6 to 7 thousand ರುಪೀಸ್ ಆಗುತ್ತೆ ಇದು ಮಾಡಿಸ್ಕೊಳ್ಳೋದಕ್ಕೆ ಬೇಬಿ ಫುಡ್ ಕ್ಯಾಸ್ಟಿಂಗು ನಾನು ಇವನು 11 ತಿಂಗಳಲ್ಲಿ ಇರಬೇಕಾದ್ರೆ ಮಾಡಿಸಿದ್ದು ನೀವು ಬೇಕಿದ್ರೆ 1 ತಿಂಗಳು 2 ತಿಂಗಳು ಮೆಮೊರೀಸ್ಗೋಸ್ಕರ ನೀವು ಬೇಗನೂ ಕೂಡ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಶ್ವೇತಾ ಅಂತ ನನಗೆ ಮಾಡಿಕೊಟ್ಟಿದ್ದು ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅವರ ಇನ್ಸ್ಟಾಗ್ರಾಮ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಬೇಬಿ ಫ್ರೇಮ್ನ ಸಾರಿ ಬೇಬಿ ಫುಡ್ ಕ್ಯಾಸ್ಟಿಂಗ್ ಮತ್ತು ಹ್ಯಾಂಡ್ ಕ್ಯಾಸ್ಟಿಂಗ್ನ ಮಾಡಿಸ್ಕೊಡಿ ಹಾಗೆ ಅವ್ರು ಕಪಲ್ ಹ್ಯಾಂಡ್ ಕ್ಯಾಸ್ಟಿಂಗು ಕೂಡ ಮಾಡಿಕೊಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಫ್ರೇಮು ಇಲ್ಲಿ ನಮ್ಮ 3 ಜನದ ಫೋಟೋ ಹಾಕ್ಸಿದ್ದೀನಿ ಹಾಗೆ ಅಪ್ಪುದು ಕೈ ಮತ್ತು ಕಾಲು ಇದು ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಏಯ್ ಹೂ ಸಾಕು ತಂದ್ಬಿಡ್ತಾವನೆ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಅಪ್ಪುದು ನೇಮ್ ಇದೆ ಭೂವಿತ್ ಎಸ್ ಕೋಡ ಅಂತ ಹಾಗೆ ಇಲ್ಲಿ ಅವನ ಡೇಟ್ ಆಫ್ ಬರ್ತು ಮತ್ತು ಟೈಮಿಂಗ್ಸು ಮತ್ತು ಎಷ್ಟು ಕೆ ಜಿ ಇದ್ದ ಹುಟ್ಟಾಗ ಮತ್ತು ಎಷ್ಟು ಹೈಟ್ ಇದ್ದ ಅದನ್ನೆಲ್ಲ ಬರ್ತಿದ್ದಾರೆ ನಾನೇ ಡೀಟೇಲ್ಸ್ ಕಳಿಸಿದ್ದೆ ಅವ್ರು ಮಾಡಿಕೊಟ್ಟಿದ್ದಾರೆ ಅವನು ನವಂಬರ್ 8 ತಾರೀಕು ಹುಟ್ಟಿದ್ದು ಆಮೇಲೆ 9:48 ನೈಟ್ ಟೈಮ್ ಹುಟ್ಟಿದ್ದು ಆಮೇಲೆ 2.5 kg ಇದ್ದ ವೆಯ್ಟು ಆಮೇಲೆ 45 cm ಇದ್ದ ಇವಾಗ ನೋಡಿ ಹೆಂಗಾಗಿದ್ದಾನೆ ಏನು ಕಳ್ಳ ಇದು ನಿನ್ನ ಎಲ್ಲಿದ್ದೆ ಮನೆ ನೀನು ಎಲ್ಲಿದ್ದೀನಿ ನೀನು ತೋರ್ಸು ಮನೆ ನೀನು ಎಲ್ಲಿದ್ದೆ ನೀನು ಯಾರು ಎಲ್ಲಿದ್ದೆ ನೀನು ಎಲ್ಲಿ ನೀನು ಇದ್ಯಾರು ಏನು ನನ್ನ ಪಾಪ ಇದು ನೀನೆಲ್ಲ ಹೋಗು ಇದು ನನ್ನಪ್ಪು ಅಮ್ಮ ಇಲ್ಲ ಆಯ್ತಮ್ಮ ಮಮ್ಮಿ ಇಲ್ಲ ಅಮ್ಮ ನೀವು ಅಮ್ಮ ಇಲ್ಲ ನಿಮ್ಮಮ್ಮ ಅಲ್ಲಲ್ಲ ಇದ್ರಲ್ಲಿ ತೋರ್ಸು ನಾನು ಇಲ್ಲಿದ್ದೀನಿ ಇದ್ರಲ್ಲಿ ತೋರಿಸು ಕಳ್ಳ ನೀನು ಅಲ್ಲೊಂದು ಫ್ರೇಮ್ ಐತೆ ನಂದು ಆ ಫ್ರೇಮ್ನ ನೋಡಿಕೊಂಡು ನೀವು ಅಮ್ಮ ಇಲ್ಲ ಅಂದರೆ ನಮ್ಮ ಅಪ್ಪ ಟಿ ವಿಲಿ ಅಂತ ತೋರಿಸ್ತೈತೆ ಟಿ ವಿ ಮೇಲೈತಲ್ಲ ಅದಕ್ಕೆ ಅದೊಂದು ಅಲ್ಲಿಯೇ ಅಂತ ತೋರಿಸ್ತಾನೆ ನೀನು ಅಮ್ಮ ಇಲ್ಲಿ ಅಂದರೆ ನಾನು ಇನ್ನೂ ಒಂದು ಬಾಕಿ ಇದೆ ನನ್ನ ಮನೇಲಿ ಎಷ್ಟು ಫ್ರೇಮ್ ಕಲೆಕ್ಷನ್ ಇದೆ ಅದನ್ನು ಒಂದು ವಿಡಿಯೋ ಮಾಡಬೇಕು ಅಂತ ಕೇಳ್ತಿದ್ರು ಕೆಲವೊಬ್ಬರು ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತೀನಿ ಅದ್ರ ಜೊತೆ ಇದನ್ನು ಕೂಡ ತೋರಿಸ್ತೀನಿ ನೀಟಾಗೆ ಫುಡ್ ಕ್ಯಾಸ್ಟಿಂಗ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ
ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡಿಸ್ಕೋಬೋದು. ಹಾಗೆ ಇವತ್ತು ನಮ್ಮ ಅತ್ತೆ ಊರಲ್ಲಿ ಊರಬ್ಬ ಇದೆ, ಕೊಲ್ಲಾಪುರದಮ್ಮ ದೇವ್ರದ್ದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಇದೇನಿದು ಲಗೇಜ್ ಎಲ್ಲ ಅಂತ ಅಂದರೆ ತೊಟ್ಲು ಮತ್ತು ಗೋನ್ಸು. ತೊಟ್ಲನ್ನ ನಾವು ಅಪ್ಪು ಹುಟ್ಟಿದಾಗ ತೊಟ್ಲು ನಾವು ತೊಗೊಂಡಿರಲಿಲ್ಲ, ನಮ್ಮ ಅತ್ತೆ ಮನೇಲೇ ಇತ್ತು. ಅಲ್ಲಿಂದ ನಾವು ಇಸ್ಕೊಂಬಂದಿದ್ವಿ. ಇವಾಗ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾಳಲ್ವ, ಅವಳಿಗೆ ಡಿಲಿವರಿ ಆದರೆ ಅವಳಿಗೆ ಬೇಕು ಅಲ್ವಾ, ಅದಕ್ಕೋಸ್ಕರ ಹೆಂಗೂ ಹೋಗ್ತಿದ್ವಲ್ಲ ಅಂದ್ಬಿಟ್ಟು ಆ ತೊಟ್ಲು ಮತ್ತು ಗೌನ್ಗಳೆಲ್ಲ ಅವತ್ತು ಫೋಟೋಶೂಟ್ ಮಾಡಿಲ್ಲೇ ಇತ್ತು, ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಅಪ್ಪು ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ನಾಷ್ಟ ಮಾಡಾದ್ಮೇಲೆ ಒಂದು ಸರ್ತಿ ನಿದ್ದೆ ಮಾಡ್ತಿದ್ನಲ್ಲ, ಅನ್ಬಾಕ್ಸಿಂಗ್ ಮಾಡ್ಕೊಂಡು ಕೂತಿದ್ವಿ. ಅದನ್ನ ಆಡ್ಕೊಂಡು ಅದನ್ನು ನೋಡಿಕೊಂಡು ಅವನು ಮಲ್ಕೊಳ್ಳೇ ಇಲ್ಲ. ಇವಾಗ ಗಾಡೀಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮಲ್ಕೊಂಡ. ಇವಾಗ ನಾವು ಊರಿಗೆ ರೀಚ್ ಆಗಿದ್ದೀವಿ, ಉಚ್ಲಕಾಯಿನ ಪಳ್ಯ ನಮ್ಮ ಅತ್ತೆ ಊರು. ಇವಾಗ ಅಲ್ಲಿಗೆ ಬಂದು ಇವಾಗ ಊಟ ಎಲ್ಲ ಮಾಡಿಸ್ದೆ ಅಪ್ಪುಗೆ, ಅಂದರೆ ತಲೆಕಾಲು ಸಾಂಬಾರು ಮಾಡಿದ್ರು ಒಳಗಡೆ, ಆ ಸಾಂಬಾರಲ್ಲೇ ಅನ್ನ ಮಾಡಿದರು. ಅಂದರೆ ನಮ್ಮ ಅತ್ತೆ ಸೊಸೆ ಒಬ್ಬರು, ಅವರು ಪಾಪ ಕರ್ಕೊಂಬಂದಿದ್ರು, ಅವ್ರಿಗೆ ಮಸ್ತಿದ್ರು ಅದೇ ಅನ್ನನೇ. ಅಪ್ಪುಗೂ ಕೂಡ ತಿನ್ನಿಸಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು, ಆಮೇಲೆ ಇವಾಗ ಭರ್ಜರಿ ಊಟ ನಾನ್ ವೆಜ್ ಊಟ ತಿನ್ಕೊಂಡು ಅಪ್ಪು ಇಲ್ಲಿ ಏ ಹುಡುಗಿ ಅಪ್ಪು ಇಲ್ಲಿ ಅಪ್ಪು ಸ್ಮೈಲ್ ಅಪ್ಪು ಹುಡುಗಿ ಆಗಿದ್ದಾನೆ ಇವತ್ತು ಅಪ್ಪು ಇಲ್ಲಿ ಅಪ್ಪು ಅಲ್ಲಡಿಲ್ಲ ಅಮ್ಮನ ನೋಡಿಲ್ಲ ಅಮ್ಮನ ನೋಡುವ ಎಲ್ಲ ಗಂಡ್ಮಗು ಆಗಿರೋ ತಾಯಿಗೂ ಆ ಗಂಡ್ಮಗುನ ಒಂದ್ಸರಿನಾದ್ರೂ ಹುಡುಗಿ ಡ್ರೆಸ್ ಮಾಡಿ ಫೋಟೋ ತೆಗೆಸ್ಬೇಕು ಅಂತ ಆಸೆ ಇರುತ್ತೆ. ಹಂಗೇ ನನಗೂ ತುಂಬ ದಿವಸದಿಂದ ಆಸೆ ಇತ್ತು, ತೆಗ್ಸೋದಕ್ಕೆ ಆಗಿರಲಿಲ್ಲ. ಅಂದರೆ ಫ್ರಾಕ್ ಎಲ್ಲ ಸಿಕ್ಕಿರಲಿಲ್ಲ. ಇವತ್ತು ಇಲ್ಲಿಗೆ ಬಂದಿದ್ವಲ್ಲ ಹಬ್ಬಕ್ಕೆ, ನಮ್ಮ ಅತ್ತೆ ಮಗಳುದೇ ಇತ್ತು ಡ್ರೆಸ್ಸು, ಫ್ರಾಕ್ ಎಲ್ಲ ಅದನ್ನೇ ಹಾಕಿ ಇವತ್ತು ಫೋಟೋ ತೆಗೆಸ್ತಾ ಇದ್ದೀನಿ. ಹೆಂಗಿದ್ರೂ ಮುಡಿ ಕೊಡೋಕೆ ಹೋಗಬೇಕು, ನಾವು ಸೋಮವಾರ ಮುಡಿ ಕೊಡೋಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಡಿ ಕೊಡೋಷ್ಟರಲ್ಲಿ ಕೂದಲೆಲ್ಲ ಇತ್ತಲ್ವ ಸ್ವಲ್ಪ, ಹಂಗೇ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಫ್ರಾಕ್ ಹಾಕಿ ತೆಗೆಸ್ದೆ. ಅದು ಸ್ವಲ್ಪ ಚುಚ್ಚುತ್ತಾ ಇತ್ತು ಸೆಕೆಗೆ, ಅವನು ಹಿಂಸೆ ಪಡ್ತಿದ್ದ ಸ್ವಲ್ಪ ಹೊತ್ತಷ್ಟೇ ಹಾಕಿ ಬಿಟ್ಬಿಟ್ಟೆ ಬಿಚ್ಚಿಬಿಟ್ಟೆ. ಅದಾದಮೇಲೆ ಅಪ್ಪುಗೆ ಲಂಗ ಬ್ಲೌಸ್ ಹಾಕಿದ್ದೆ, ಸೇಮ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದ ಅಪ್ಪು ಅಂತೂ. ನಂದೇ ದೃಷ್ಟಿ ಅರ್ಧ ಅಂದ್ಕೊಳ್ಳಿ, ಹುಡುಗಿ ಆಗಿದ್ರೇ ಚೆನ್ನಾಗಿ ಕಾಣ್ತಿದ್ದ ಅನ್ನಿಸ್ತಾ ಇತ್ತು. ಅಪ್ಪು ಲಂಗ ಬ್ಲೌಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾನ ಅಥವಾ ಫ್ರಾಕಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾನ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಪಾಪನಾದ್ರೂ ಕೂಚ ಪಾಪ ಕರ್ಕೊಳ ಅಚ್ಚು ಪಾಪನ ಕರ್ಕೊ ಅಪ್ಪು ಅಪ್ಪು ಪಾಪನ ಕರ್ಕೋ ತಮ್ಮನ ಕರ್ಕೋ ಅವಳಿಗೆಲ್ಲ ಅಕ್ಕ ಇವನೇ ಕೂಚತ್ತಲ್ಲ ಕೂಚಳವಾ ಅಪ್ಪು ಹುಡುಗಿ ಆಗ್ಬಿಟ್ಟಿದ್ದಾನೆ ಹುಡುಗಿ 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 ಹಾಯ್ ಅಪ್ಪ ಭೂವಿತಾ ಅಮ್ಮು ಅಮ್ಮು ಇವತ್ತು ಅಪ್ಪು ಅಲ್ಲ ಕನ್ಸ್ ಕಾಣ್ತಾವಳೆ ಅಮ್ಮು ಕನ್ಸ್ ಕಾಣ್ತಾವಳೆ. ನಮ್ಮ ಫ್ಯಾಮಿಲಿಯಲ್ಲಿ 2 ವರ್ಷದಿಂದ ಈಚೆಗೆ ಇವಾಗ ಬಂದಿದ್ದಲ್ಲ ನಮ್ಮ ಅತ್ತೆ, ಅವ್ರ ಮಗಳು ಮಗಳು ಒಬ್ಳು, ನನ್ನ ಮಗ ಒಬ್ಬ, ಮತ್ತು ನಮ್ಮ ಅತ್ತೆ ಇನ್ನೊಬ್ಬರು ಮೂರನೇ ಅತ್ತೆ, ಅವ್ರ ಮಗಳು ಮಗಳು ಒಬ್ಳು, ಅವ್ರ ಮಗನ ಮಗ ಒಬ್ಬ, ಮತ್ತು ಎರಡನೇ ಅತ್ತೆ ಅವರ ಇಬ್ಬರು ಗಂಡ್ಮಕ್ಳಿಗೂ ಇಬ್ಬರು ಒಂದೊಂದು ಗಂಡ್ಮಕ್ಳು, ಅವರಿಬ್ಬರೇ ಇವರಿಬ್ಬರು ಸೆಕೆಂಡ್ನೇ ಅತ್ತೆ ಮಕ್ಕಳು ಮೊಮ್ಮಕ್ಕಳು. ಇವರಿಬ್ರಿಗೂ ಕೂಡ ಮೂರು ಜನಕ್ಕೂ ಒಟ್ಟಿಗೆ ಲಂಗ ಬ್ಲೌಸ್ ಹುಡುಗಿ ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡಿದ್ವಿ. ಮತ್ತು ಇನ್ನೂ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ನಮ್ಮ ಫ್ಯಾಮಿಲಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಜನ ಅವರೇ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಈ ಸರಿ ಫೋಟೋ ತೆಕ್ಕೋಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ನೆಕ್ಸ್ಟು ಡೇ ದೇವ್ರನ್ನ ಕಳಿಸ್ತಾ ಇರೋದು ಕೊಲ್ಲಾಪುರದಮ್ಮ, ಮತ್ತು ಇನ್ನು ಎರಡು ದೇವ್ರ ನೇಮ್ ನಂಗೆ ಗೊತ್ತಿಲ್ಲ. ಈ ದೇವ್ರನ್ನ ಇವಾಗ ಎಲ್ಲರ ಮನೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿ ಇವಾಗ ದೇವ್ರುಗಳೆಲ್ಲ ದೇವಸ್ಥಾನಕ್ಕೆ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ. ದೇವರು ಹೋಗ್ಬೇಕಾದ್ರೆ ಮಾತಾಡ್ಕೊತಿರೋ ಥರ, ಅಂದರೆ ಅಪ್ಕೊಳ್ಳೋ ಥರ ಮೂರು ಸರಿ ಒಂದೊಂದು ದೇವರು ದೇವ್ರುಗಳಲ್ಲೂ ಅಣ್ಣ ತಂಗಿ ಅಕ್ಕ ತಮ್ಮ ಆ ಥರ ಎಲ್ಲ ಇರ್ತಾರಲ್ವ. ಇವಾಗ ನಾವು ಯಾರಾದರೂ ರಿಲೇಟಿವ್ ಅಣ್ಣ ತಮ್ಮನ ಮನೆಗಾಗಲಿ ಅಕ್ಕನ ಮನೆಗೆ ಹೋದರೆ ಬರಬೇಕಾದ್ರೆ ಹೋಗ್ತೀವಿ ಏನೋ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬೇಜಾರು ಅನಿಸ್ತಿರುತ್ತೆ, ಬಿಟ್ಟು ಬರೋದಕ್ಕೆ ಆ ಥರ ಅನಿಸ್ತಿರುತ್ತಲ್ಲ, ಅದೇ ಥರ ದೇವ್ರಿಗೂ ಕೂಡ ಹಂಗೆ ಅನಿಸುತ್ತಂತೆ. ಅದಕ್ಕೋಸ್ಕರ ಅಂದರೆ ಓಡ್ ಬಂದು ತಪ್ಕೊಳ್ಳೋ ಥರ ಬಂದು ತಪ್ಕೊತಿರೋದು. ಮತ್ತು ದೇವ್ರುಗಳಿಗೇನಾದ್ರೂ ಸಮಾಧಾನ ಆಗಿಲ್ಲ ಹಬ್ಬ ಮಾಡಿದ ರೀತಿ ಅಂತ ಅಂದರೆ ದೇವರು ಹಿಂದೆ ಹೋಗೋ ಥರ ಸತಾಯಿಸ್ತಿರುತ್ತಂತೆ. ನಾನು ಒಂದು ಸರಿ ನೋಡಿದ್ದೆ, ಬಟ್ ಇವತ್ತೇನು ದೇವರೇನು ಸತಾಯಿಸ್ಲಿಲ್ಲ, ಸಮಾಧಾನವಾಗಿ ಮೂರು ಸರ್ತಿ ಎಲ್ಲ ದೇವ್ರುಗಳು ಕೂಡ ಅಪ್ಕೊಳ್ಳೋ ಥರ ಬಂದು ಈ ಥರ ಮಾಡಿ ಕೊನೆಗೆ ಸಮಾಧಾನವಾಗೇ ದೇವ್ರುಗಳೆಲ್ಲ ಹೋಯಿತು. 12 ಗಂಟೆಗೆ ದೇವ್ರನ್ನ ಕಳಿಸ್ಕೊಟ್ರು, ಅಂದರೆ ಊರವರೆಲ್ಲ ಜೊತೆಯಲ್ಲಿ ಹೋಗಿ ಅಲ್ಲಿ ಇಳಿಸಾಕ್ಬೇಕಲ್ವ, ಹೋಗಿ ದೇವ್ರನ್ನ ಕಳಿಸಿ ಬಂದರು. ನಾವು ಊಟ ಎಲ್ಲ ಮಾಡಿಕೊಂಡು
ಮಧ್ಯಾಹ್ನ ಸಂಜೆ ಹಂಗೆ ನಾನು ನಮ್ಮ ಮಾಮನ ಕೈಯಲ್ಲಿ ನಾನು ನಮ್ಮೂರಿಗೆ ಬಿಡಿಸ್ಕೊಂಡೆ. ಹಸ್ಬೆಂಡು ಅವ್ರ ಊರಿಗೆ ಹೋಗಿದ್ದರು, ಅಪ್ಪ ಅಮ್ಮ ಅವತ್ತೇ ಬಂದುಬಿಟ್ರು, ನಾನು ಮಾತ್ರ ಅಲ್ಲೇ ಇದ್ದೆ. ನಮ್ಮ ಅತ್ತೆ ಮಗಳು ಇರು ಅಂತ ಅಂದು, ಸೊ ತುಂಬ ದಿನ ಆಗಿತ್ತು ಅಲ್ಲಿ ಸ್ಟೇ ಆಗಿ, ಅದಕ್ಕೋಸ್ಕರ ಅಲ್ಲೇ ಇದ್ದು ಸಂಜೆ ಬಿಡಿಸ್ಕೊಂಡೆ. ಇವಾಗ ನಾವು ನಮ್ಮ ಮನೆಗೆ ಬರ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.